ಮಗನ ಜೊತೆ ಬಿಟ್ರೆ ನನ್ ಮಗನ್ ಬದುಕು ಬೀದಿಗೆ ಬರತ್ತೆ. ಒಂದು ವಿಷಯ ಕೇಳಿ ಅಬ್ಬೆ, ಆದಿಗೆ ಆ ಯೋಗ್ಯತೆ ಇದ್ದಿದ್ರೆ ನೀವೇ ಅವನ್ನ ವಾರಸದಾರನ ಪಟ್ಟ ಕೂರಿಸ್ತಿದ್ರಿ. ನಿಮ್ ಹಾಗೆ ನಾನು ವಾರಸದಾರನ ಹೆಂಡತಿ, ವಾರಸದಾರನ ಅಮ್ಮ. ಆದಿಗೆ ನನ್ಗಿರಷ್ಟರಲ್ಲಿ ಎಳ್ಳಷ್ಟು ಅನುಭವ ಇಲ್ಲ. ಯಾವತ್ತೂ ಮನು ಮೇಲೆ ಆದಿ ನೆರಳು ಬೀಳಲ್ಲ. ಮತ್ತೆ ಈ ವಿಷಯ ಮಾತಾಡೋದ್ ಬೇಡ ಅಬ್ಬೆ. ಮನು, ಸಿಟ್ಟ ನನ್ ಮೇಲೆ ಮಾತು ಆಡ್ಸಲ್ವಾ? ಅಷ್ಟೊಂದು ಕೋಪ ನಮ್ಮ ಮೇಲೆ. ನಾ ನಿನ್ನ ರೇಸಿ ಕಳಿಸಿಲ್ಲ ಅಂತ ತಾನೆ ನಿನ್ಗೆ ಸಿಟ್ಟು? ಮನು, ಈ ರೇಸ್ ಅಲ್ದೆ ಹೋದ್ರೆ ಇನ್ನೂ ಸುಮಾರು ರೇಸ್ ಬರತ್ತೆ, ಅದನ್ನೆಲ್ಲ ಗೆಲ್ಬೇಕು. ನೀನು ಗೆಲ್ತೀಯ. ಸಿಂಹ ವಂಶದ ವಾರಸದಾರ ನೀನು, ಧರ್ಮ ಸಿಂಹನ ಮಗ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡೋ. ಹೋಗಮ್ಮ, ನಿನ್ನ ರೇಸ್ ಕಳಿಸ್ಬೇಕಿತ್ತು. ನೀ ಬೇಡ ಅಂದ್ರೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಏನ್ ಪ್ಲಾನು ಅದು? ನಾನು ರೇಸಲ್ಲಿ ಗೆಲ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ನಾ ಗೆದ್ದಿದ್ರೆ ಆ ದೇವ್ರು ನಂಗ್ ವರ ಕೊಟ್ಟಿರೋನು ಗೊತ್ತಾ? ಏನ್ ವರ ಕಂದ? ಶಶಿಮ್ಮ ನನ್ನ ಜೊತೆ ದಿನ ಸ್ಕೂಲಿಗೆ ಬರ್ದೇ ಇರ್ಲಿ ಅಂತ. ಯಾಕೋ ಮನು, ಶಶಿಮಾಮ ಬರೋದು ನಿಂಗೆ ಇಷ್ಟ ಇಲ್ವಾ? ಇಲ್ಲ. ಯಾಕೋ ಕಂದ, ಶಶಿಮಾಮ ಏನಾದ್ರೂ ಅನ್ನ ಬೈತಿ ನೀರು ಅವನ್ಗೆ? ಇಲ್ಲ ಅಮ್ಮ, ಶಶಿಮಾಮ ಏನು ಅಂದಿಲ್ಲ. ಆದ್ರೆ ಸ್ಕೂಲಲ್ಲಿ. ಯಾಕೋ ಮನು, ಶಾಲೆಯಲ್ಲಿ ಏನಾಯ್ತು? ಎಲ್ರು ನನ್ನ ಆಡ್ಕೊಳ್ತಾರಮ್ಮ, ಮಾಮನ್ ಲಂಗೋಟ್ರಿ ನೀನು, ಮಾಮನ್ ಲಂಗೋಟ್ರಿ ನೀನು ಅಂತ. ನಂಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಯಾರು ನನ್ನ ಮಾತಾಡ್ಸಲ್ಲಮ್ಮ. ನಾನೇನಾದ್ರು ಗೆದ್ದಿದ್ರೆ ಶಶಿ ಮಾಮ ನನ್ನ ಜೊತೆ ಶಾಲೆಗೆ ಬರ್ತೇ ಇರೋ ಮಾಡ್ತಿದ್ದೆ. ಮನು, ನಿನ್ಗೆ ಈ ಅಮ್ಮನ ಭಯ ಅರ್ಥ ಆಗಲ್ವೋ? ಸೆರ್ಗಲ್ ಕೆಂಡ ಕಟ್ಕೊಂಡು ಬೆಳೆಸ್ತಾ ಇದ್ದೀನಿ ನಿನ್ನ. ನನಗೂ ಆಸೆ ಇದೆ ನೀನು ಹೊರಗಡೆ ಹೋಗಬೇಕು, ಹಕ್ಕಿಯಾಗಿ ಹಾರಾಡಬೇಕು ಅಂತ. ಆದರೆ ನಿನಗೆ ನಿನ್ನ ಬೆನ್ನ ಹಿಂದೆ ಇರೋ ಸಾವು ಕಾಣ್ತಿಲ್ವೋ? ನಾನು ನಿನ್ನ ಅಮ್ಮ, ಕನಸಲ್ಲೂ ನನಗೆ ನಿಂದೆ ಭಯ. ಹೇಗೆ ಅರ್ಥ ಮಾಡಿಸ್ಲೋ ನಿಂಗೆ? ಹೇ
ಬೇಡ್ಕೊಂಡ್ರು. ನಿಮ್ಮ ಅಮ್ಮನ ಹತ್ರ ಸ್ಪರ್ಧೆ ಕಳ್ಸೋಕೆ ಹೇಳಲೇ ಇಲ್ಲ. ನಾನು ಎಷ್ಟು ಹೇಳಿದ್ರು ಅಮ್ಮ ನನ್ನ ಮಾತು ಕೇಳಲೇ ಇಲ್ಲ. ನಿನ್ನ ಅಮ್ಮನ್ಗೆ ಏನು ಹೇಳಲಿಲ್ಲ ಅಂತ ನಂಗೆ ಬೇಜಾರಿಲ್ಲ. ಆದ್ರೆ ಮಾಮ ನನ್ನ ಜೊತೆ ಶಾಲೆಗೆ ಬರ್ದೇ ಇರೋಕೆ ಮಾಡು. ಎಲ್ರು ನನ್ನ ಆಡ್ಕೊಳ್ತಾರೆ, ಮಾಮನ್ ಲಂಗೋಟಿ ನೀನು, ಮಾಮನ್ ಲಂಗೋಟಿ ನೀನು ಅಂತ. ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ದೇವ್ರ, ನಮ್ಮಮ್ಮನ ಹತ್ರ ಹೇಳಿ, ಶಶಿ ಮಾಮ ನನ್ನ ಜೊತೆ ಶಾಲೆಗೆ ಬರ್ದೇ ಇರೋಗ್ ಮಾಡ್ತೀಯ. ಏನೇ ಇದು? ಮನುನ ಸೋಲ್ಸೋ ಆಟದಲ್ಲಿ ನನ್ನ ಪಿಲಾನು ಹಾಳಾಗೋಯ್ತು. ಹಬ್ಬಕ್ಕೂ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ನಾವೇ ಏನಾದರೂ ಮಾಡಬೇಕಷ್ಟೆ. ನಾನಂತೂ ಸುಮ್ಮನೆ ಬಿಡಲ್ಲ. ಈಗೊಂದು ಪತ್ರ ಬರೀರಿ. ಏನು ಪತ್ರ? ಇವತ್ತು ನಾನು ಏನು ನೋಡಿದ್ನೋ ಅದ್ರ ಬಗ್ಗೆ ಬರೀಬೇಕು. ತಗೊಳ್ಳಿ ಬರೀರಿ. ಏನು ಬರೀಲಿ? ಪ್ರಾಂಶುಪಾಲರಿಗೆ ನಮಸ್ಕಾರ. ನಮಸ್ಕಾರ ಸರ್. ಓ ಭವಾನಿ ಅವರೇ, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಮನು ಸರ್ಗೆ ನಮಸ್ಕಾರ ಮಾಡು. ನಮಸ್ತೆ ಸರ್. ನಮಸ್ತೆ ಮನು. ಸರ್ ಬರಕ್ ಹೇಳಿದ್ರಂತೆ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಯಾಕೆ ಸರ್? ಮನು ಏನಾದರೂ ತೊಂದರೆ ಕೊಟ್ಟನಾ ಅಥವಾ ಅವನು ಸರಿ ಓದ್ತಿಲ್ವಾ? ಛೇ 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 ಛೇ, ಮನು ಇಸ್ ಎ ಗುಡ್ ಸ್ಟೂಡೆಂಟ್. ಇಲ್ಲಿ ತನಕ ಅವನ ಬಗ್ಗೆ ಯಾವ ಕಂಪ್ಲೇಂಟೂ ಬಂದಿಲ್ಲ. ನಾನು ಮಾತಾಡಬೇಕು ಅಂತ ಕರೆದಿದ್ದು ನಿಮ್ಮ ತಮ್ಮನ ಬಗ್ಗೆ. ಶಶಿ ಬಗ್ಗೆನಾ? ಏನಾಯ್ತು ಸರ್? ನಮಗೊಂದು ಲೆಟರ್ ಬಂದಿದೆ ಮೇಡಮ್, ಇನ್ನೊಬ್ಬರು ಪೇರೆಂಟ್ಸಿಂದ. ನಿಮ್ಮ ತಮ್ಮ ಯಾವಾಗಲೂ ಸ್ಕೂಲ್ ಒಳಗಡೆ ಕೂತಿರೋದ್ರಿಂದ ಶಾಲೆಗೆ ಬರೋ ಹೆಣ್ಮಕ್ಕಳಿಗೆ ಮುಜುಗರ ಆಗ್ತಿದೆಯಂತೆ. ಶಾಲೆ ಆವರಣದಲ್ಲಿ ಶಾಲೆಗೆ ಸಂಬಂಧಪಟ್ಟವರು ಬಿಟ್ಟು ಬೇರೆಯವರು ಇರೋದು ಸರಿಯಲ್ಲ. ಹೀಗೆ ಮುಂದುವರೆದ್ರೆ ಎಜುಕೇಷನ್ ಬೋರ್ಡ್ ಮತ್ತು ಪಂಚಾಯತಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಲೆಟರ್ ಬರೆದಿದ್ದಾರೆ. ಸರ್ ನನ್ನ ತಮ್ಮ ಅಂತ ಅವನಲ್ಲ, ಅವನು ಯಾರಿಗೂ ತೊಂದರೆ ಕೊಡೋವನಲ್ಲ. ಮನು ಕ್ಲಾಸ್ ಹೋದ್ಮೇಲೆ ಸುಮ್ಮನೆ ಕೂತು ಅವ್ನು ಕ್ಲಾಸ್ ಮುಗಿದ್ಮೇಲೆ ಮನೆಗೆ ಕರ್ಕೊಂಡು ಬರ್ತಾನೆ. ಯಾರನ್ನಾದರೂ ತಾನೇ ಮಾತಾಡ್ಸೋದಾಗಲಿ ಮುಜುಗರ ಪಡಿಸೋದಾಗಲಿ ಅವ್ನು ಮಾಡಲ್ಲ ಸರ್. ಅವನು ಆ ಥರ ಸ್ವಭಾವದವನೇ ಅಲ್ಲ, ಯಾರೋ ತಪ್ಪು ತಿಳ್ಕೊಂಡಿದ್ದಾರೆ. ಭವಾನಿ ಅವರೇ, ನಾನು ನಿನ್ನ ತಮ್ಮ ಕೆಟ್ಟವನು ಅಂತ ಹೇಳ್ತಾ ಇಲ್ಲ, ಅವನು ಒಳ್ಳೆ ಸ್ವಭಾವದವನೇ, ನಾನು ದಿನ ನೋಡ್ತಾ ಇರ್ತೀನಲ್ಲ. ಅವರು ತುಂಬ ಒಳ್ಳೆಯವರೇ, ಆದರೆ ಈ ಥರ ಕಂಪ್ಲೇಂಟ್ ಬಂದರೆ ನಾನೇನು ಮಾಡೋದಕ್ಕಾಗಲ್ಲ. ಬೇರೆಯವ್ರನ್ನ ಎದುರಾಕೊಂಡ್ರೆ ಸ್ಕೂಲ್ ನಡೆಸೋದಕ್ಕೆ ತೊಂದರೆ ಆಗುತ್ತೆ. ಇನ್ಮೇಲಿಂದ ನಿಮ್ಮ ತಮ್ಮ ಸ್ಕೂಲ್ ಒಳಗಡೆ ಬರೋ ಹಾಗಿಲ್ಲ. ಸರ್ ಅವನು ಯಾರಿಗೂ ತೊಂದರೆ ಕೊಡಲ್ಲ ಸರ್,
ಅದಕ್ಕೆ ನಾನು ಜವಾಬ್ದಾರಿ. ದಯವಿಟ್ಟು ನನಗೂ ನಿಮಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದೆ, ಆದರೆ ಐ ಆಮ್ ಹೆಲ್ಪ್ಲೆಸ್. ದಯವಿಟ್ಟು ನಾನೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನನ್ನು ಕಷ್ಟದ ಪರಿಸ್ಥಿತಿಗೆ ತಳ್ಳಬೇಡಿ. ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಿ ಪ್ಲೀಸ್. ಬರ್ತೀವಿ ಸರ್. ಯಾಕೆ ಹೀಗಿದ್ಯಾ? ಏನಾಯ್ತು? ಪ್ರಿನ್ಸಿಪಲ್ ಏನಂದ್ರು? ನೀನ್ ಇನ್ಮೇಲಿಂದ ಶಾಲೆ ಒಳಗೆ ಬರೋ ಹಾಗಿಲ್ವಂತೆ. ಬರಬಾರ್ದು ಅಂತ ಲೆಟರ್ ಬರ್ದಿದ್ದಾರೆ. ನಾನ್ ಬರಬಾರ್ದು ಅಂತ ಲೆಟರ್ ಬರ್ದಿದ್ದಾರ? ಯಾಕೆ? ನನ್ನಿಂದ ಏನಾಗಿದೆಯಂತೆ? ಹೇಳ್ತೀನಿ ಇರು. ಮನು, ನೀನ್ ಕ್ಲಾಸಿಗೆ ಹೋಗು. ಶಾಲೆ ಮುಗಿದ್ಮೇಲೆ ಶಶಿ ಮಾಮನ್ನ ಕರ್ಕೊಂಡ್ ಬರ್ತಾನೆ. ಯಾವಾಗ್ಲೂ ಶಾಲೆ ಒಳಗೆ ಕೂತ್ಕೊಂಡಿರೋದು ಸಮಸ್ಯೆ ಅಂತೆ. ನಿನ್ನಿಂದ ಬೆಳೆದ ಹೆಣ್ಮಕ್ಳಿಗೆ ಮುಜುಗರ ಆಗ್ತಿದೆಯಂತೆ. ಇದೇ ಮುಂದುವರೆದ್ರೆ ಪಂಚಾಯತಿಗೆ ದೂರು ಕೊಡ್ತಾರಂತೆ. ಇನ್ಮೇಲಿಂದ ನಿನ್ನ ಒಳಗೆ ಬರಕ್ ಬಿಡಲ್ವಂತೆ. ನೀನ್ ಯಾವಾಗ್ಲೂ ಶಾಲೆ ಒಳಗೆ ಕೂತ್ಕೊಂಡಿರೋದು ಸಮಸ್ಯೆ ಅಂತೆ. ನಿನ್ನಿಂದ ಬೆಳೆದ ಹೆಣ್ಮಕ್ಳಿಗೆ ಮುಜುಗರ ಆಗ್ತಿದೆಯಂತೆ. ಇದೇ ಮುಂದುವರೆದ್ರೆ ಪಂಚಾಯತಿಗೆ ದೂರು ಕೊಡ್ತಾರಂತೆ. ಇನ್ಮೇಲಿಂದ ನಿನ್ನ ಒಳಗೆ ಬರಕ್ ಬಿಡಲ್ವಂತೆ. ನನ್ನಿಂದ ಹೆಣ್ಮಕ್ಳಿಗೆ ಮುಜುಗರಾನ? ನಾನು ಅಂಥದ್ದೇನು ಮಾಡಿಲ್ಲ ಅಕ್ಕ. ನಂಗೆ ಗೊತ್ತು ಕಣ, ನೀನು ಎಷ್ಟು ಒಳ್ಳೆಯವನು ಅಂತ. ಪ್ರಿನ್ಸಿಪಲ್ ಸರ್ಗೂ ಗೊತ್ತು. ಆದರೆ ಯಾರೋ ದೂರು ಕೊಟ್ಟಿದ್ದಾರಂತೆ. ಇಷ್ಟು ದಿನ ಇಲ್ದಿರೋ ದೂರು ಈಗ ಯಾರು ಕೊಟ್ಟರು? ಅರ್ಥ ಆಗ್ತಿಲ್ಲ. ಯಾರಿರ್ಬೋದು? ಈಗ ಯಾರು ಇರ್ಬೋದು ಅನ್ನೋ ಪ್ರಶ್ನೆ ಅಲ್ಲ. ಇನ್ನು ಮುಂದೆ ನೀನು ಶಾಲೆ ಒಳಗೆ ಬರದೇ ಇದ್ರೆ ಮನ್ನನ್ನು ನೋಡ್ಕೊಳ್ಳೋದು ಹೇಗೆ? ನೀನೇನು ಹೆದರ್ಕೋಬೇಡ ಅಕ್ಕ. ನನ್ನನ್ನು ಒಳಗೆ ಬಿಡದೇ ಇದ್ರೆ ಏನಂತೆ? ನಾನು ಇಲ್ಲೇ ಹೊರಗೆ ಕೂತಿರ್ತೀನಿ, ಗೇಟ್ ಹತ್ರ ನಿಂತಿರ್ತೀನಿ. ಒಳಗಡೆ ಬರೋದನ್ನ ಅವರು ಬೇಡ ಅನ್ಬೋದು ಅಕ್ಕ, ಆದರೆ ಹೊರಗಡೆ ನಿಲ್ಲೋದನ್ನ ಯಾರ ಕೈಲೂ ತಡೆಯೋಕ್ಕಾಗಲ್ಲ ಅಲ್ವಾ? ನಾನು ಹೊರಗಡೆ ಇದ್ರೆ ಯಾರು ಬಂದರು ಹೋದ್ರು ಅಂತ ನನಗೆ ಗೊತ್ತಾಗುತ್ತಕ್ಕ. ಆದರೂ ನನಗೆ ಯಾಕೋ ಭಯ ಆಗ್ತಿದೆ ಶಶಿ. ಅಕ್ಕ, ನೀನು ಸುಮ್ಮನೆ ಗಾಬರಿ ಆಗಬೇಡ, ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗಲ್ಲ, ನನಗೇನೂ ಆಗಲ್ಲ. ನಡಿ, ನಿನ್ನ ಮನೆಗೆ ಹೊರಡು, ನಾನು ಸಂಜೆ ಮನೆನ ಕರ್ಕೊಂಬರ್ತೀನಿ ಅಕ್ಕ. ಬಾ. ಏನ್ ಮಾಡಿದ್ರು ಮಾತಾಡ್ಸಕ್ಕೆ ಆಗ್ತಿಲ್ವಲ್ಲ. ಹೇಗಾದ್ರೂ ಮಾಡಿ ಮಾತಾಡ್ಸ್ಲೇಬೇಕು. ಸುಮ್ಮನೆ ಮಾತಾಡ್ಸಕ್ ಹೋದ್ರೆ ಮಾತಾಡೋದೇ ಇಲ್ಲ, ಏನಾದರೂ ಕಾಣಬೇಕಲ್ಲ. ಅವಳು ಬುಕ್ ನನ್ನ ಹತ್ರ ಇದೆ, ಇದನ್ನೇ ಕಾಣುವಾಗ ಇಟ್ಕೊಂಡು ಅವಳನ್ನ ಮಾತಾಡ್ಸಕ್ ಹೋಗ್ತೀನಿ. ಗುಡ್ ಐಡಿಯಾ. ಆಹಾ, ನೆನೆದವರ ಮನದಲ್ಲಿ. ನಮ್ಮ ಹುಡುಗಿ ಬಂದೇ ಬಿಟ್ಲು.
ಹಾಯ್. ನೋಡಿ, ನೀವು ಅವತ್ತು ಹೆಲ್ಪ್ ಮಾಡಿದ್ರಿ, ಅದಕ್ಕೆ ನಿಮಗೆ ಥ್ಯಾಂಕ್ಸ್. ಹಾಗಂತ ಅದನ್ನೇ ನೆಪ ಇಟ್ಕೊಂಡು ಪದೇ ಪದೇ ನಾನು ಮಾತಾಡ್ಸೋಕೆ ಬರಬೇಡಿ. ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ ಅನ್ನೋದನ್ನ ಬಿಟ್ಟರೆ ನನಗೂ ನಿಮಗೂ ಯಾವ ಥರವಾದ ಸಂಬಂಧನೂ ಇಲ್ಲ. ನಾನು ನಿಮ್ಮ ಬ್ಯಾಗ್ ಕೂಡ ಅವತ್ತೇ ವಾಪಸ್ ಕೊಟ್ಟಿದ್ದೀನಿ. ಮತ್ತಾಕೆ ಪದೇ ಪದೇ ನಾನು ಮಾತಾಡ್ಸೋಕೆ ಬರ್ತೀರಾ? ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ ಅನ್ನೋದನ್ನ ಬಿಟ್ಟರೆ ನನಗೂ ನಿಮಗೂ ಯಾವ ಥರವಾದ ಸಂಬಂಧನೂ ಇಲ್ಲ. ನಾನು ನಿಮ್ಮ ಬ್ಯಾಗ್ ಕೂಡ ಅವತ್ತೇ ವಾಪಸ್ ಕೊಟ್ಟಿದ್ದೀನಿ. ಮತ್ತಾಕೆ ಪದೇ ಪದೇ ನಾನು ಮಾತಾಡ್ಸೋಕೆ ಬರ್ತೀರಾ? ನೋಡಿ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಅದು ನಿಮ್ಮ ಪುಸ್ತಕ ನನ್ನ ಹತ್ರನೇ ಉಳ್ಕೊಂಬಿಟ್ಟಿತ್ತು, ಅದನ್ನು ಕೊಡೋಣ ಅಂತ ಬಂದೆ ಅಷ್ಟೇ. ಆ್ಯಕ್ಚುಲಿ ನಾನು ತುಂಬ ಒಳ್ಳೆಯ ಹುಡುಗ. ಸರಿ, ಕೊಡಿ ಪ್ಲೀಸ್. ಮತ್ತೆ ನನ್ನನ್ನು ಫಾಲೋ ಮಾಡೋದಾಗಲಿ ಮೀಟ್ ಮಾಡೋದಾಗಲಿ ಮಾಡಬೇಡಿ.